ಏನೇನೋ ಮಾತಾಡ್ತಕ್ಕಂಥದ್ದು, ಅವರ ದೇಹದ ಮೇಲೆ ಅವರಿಗೆ ಕಂಟ್ರೋಲ್ ಇರೋದಿಲ್ಲ, ಬೇರೆ ಅಂಗಾಂಗಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ. ತುಂಬಾ ಸಿವಿಯರ್ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಬೆನ್ನು ನೋವು ಬರ್ತಕ್ಕಂಥದ್ದು ಕೂಡ ಆಗುತ್ತೆ. ಬ್ಲೀಡಿಂಗ್ ಆಗಿ ಡೆತ್ ಆಗುವಂತ ಚಾನ್ಸಸ್ ಇರುತ್ತೆ. ಕೆಲವರು ಅತಿಯಾಗಿ ಕುಡಿದಿರೋರು ಏನೇನೋ ಮಾತಾಡ್ತಾ ಇರ್ತಾರೆ, ಸೊ ಅದಂದ್ರೆ ಬ್ರೈನ್ ಡ್ಯಾಮೇಜ್ ಆಗೋದಕ್ಕೆ ಅವ್ರು ಆತರ ಮಾತಾಡೋದ ಹೇಗೆ? ತುಂಬಾ ಜಾಸ್ತಿ ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಈ ಹೆಪಾಟಿಕ್ ಎನ್ಕೆಫಲೋಪತಿ ಅಂತ ಆಗುತ್ತೆ. ಸೊ ಈ ನಮ್ಮ ದೇಹದಲ್ಲಿ ಅಮೋನಿಯಾ ಅನ್ನೋ ಗ್ಯಾಸ್ ಯಾವಾಗ ಕ್ಲಿಯರ್ ಆಗೋದಿಲ್ಲ, ಅದು ರಕ್ತಕ್ಕೆ ಸೇರಿಕೊಂಡು ಬ್ರೈನ್ಗೆ ಎಫೆಕ್ಟ್ ಆಗಿ, ಸೊ ಆಗ ಬ್ರೈನ್ಗೆ ಹೆಪಾಟಿಕ್ ಎನ್ಕೆಫಲೋಪತಿ ಆದಾಗ ಏನೇನೋ ಮಾತಾಡ್ತಕ್ಕಂಥದ್ದು, ಅವರ ದೇಹದ ಮೇಲೆ ಅವರಿಗೆ ಕಂಟ್ರೋಲ್ ಇರೋದಿಲ್ಲ, ತುಂಬ ಜಾಸ್ತಿ ಅದಾದಾಗ ಅವರಿಗೆ ಫಿಟ್ಸ್ ಬರ್ತಕ್ಕಂಥದ್ದು ಅಥವಾ ಕೋಮಾಗೆ ಹೋಗೋದು ಇವೆಲ್ಲ ಕೂಡ ಆಗ್ಬೋದು. ಹಾಗೆ ಈ ಆಲ್ಕೋಹಾಲ್ ಸೇವನೆ ಜಾಸ್ತಿ ಆದಾಗ ಬೇರೆ ಅಂಗಾಂಗಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ, ಅಂದರೆ ಪ್ಯಾಂಕ್ರಿಯಾಸ್ಗೆ ಕೂಡ ಎಫೆಕ್ಟ್ ಆಗ್ಬೋದು. ಈ ಪ್ಯಾಂಕ್ರಿಯಾಸ್ಗೆ ಎಫೆಕ್ಟ್ ಆಗೋದಾದಾಗ ಆಲ್ಕೋಹಾಲಿಕ್ ಪ್ಯಾಂಕ್ರಾಟೈಟಿಸ್ ಆದಾಗ ತುಂಬ ಸಿವಿಯರ್ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಬೆನ್ನು ನೋವು ಬರ್ತಕ್ಕಂಥದ್ದು ಕೂಡ ಆಗುತ್ತೆ. ಎಷ್ಟೋ ಸಲ ಈ ಪ್ಯಾಂಕ್ರಿಯಾಸ್ ರಪ್ಚರ್ ಏನಾದರೂ ಆದರೆ ಬ್ಲೀಡಿಂಗ್ ಆಗಿ ಡೆತ್ ಆಗುವಂಥ ಚಾನ್ಸಸ್ ಇರುತ್ತೆ, ಯಾಕಂದರೆ ತುಂಬ ಬಿ ಪಿ ಲೋ ಆಗಿ ಸಾಕಷ್ಟು ಜನ ಸಾವನ್ನಪ್ಪಿರೋದು ಕೂಡ ನಾವು ನೋಡಿದ್ದೀವಿ. ಇದರ ಜೊತೆಗೆ ಹಾರ್ಟ್ಗೂ ಕೂಡ ಎಫೆಕ್ಟ್ ಆಗ್ಬೋದು. ತುಂಬ ಜಾಸ್ತಿ ವರ್ಷಗಳ ಕಾಲ ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಡೈಲೇಟೆಡ್ ಕಾರ್ಡಿಯೋಮಯೋಪತಿ ಅಂತ ಆಗುತ್ತೆ. ಸೊ ಈ ಹಾರ್ಟ್ ತುಂಬ ದೊಡ್ಡದಾಗಿ, ಸೊ ಹಾರ್ಟ್ ಪಂಪಿಂಗ್ ಆ್ಯಕ್ಷನ್ ತುಂಬ ರೆಡ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಹಾರ್ಟ್ ಬಡಿತ ಕೂಡ ವೇರಿಯೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ, ಇದನ್ನು ನಾವು ಅರಿದ್ಮ್ಯಾಸ್ ಅಂತ ಹೇಳ್ತೀವಿ. ಸೊ ಅರಿದ್ಮ್ಯಾಸ್ ಆಗ್ಬೋದು, ಸೊ ಹಾಗೆ ಹಾರ್ಟ್ ಬ್ಲಾಕ್ಸ್ ಆಗ್ಬೋದು, ಸೊ ಇದರಲ್ಲೂ ಕೂಡ ಡೆತ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಬ್ರೈನ್ಗೆ ಎಫೆಕ್ಟ್ ಆದಾಗ ಸೊ ಸ್ಟ್ರೋಕ್ಗಳು ಆಗುವಂಥ ಚಾನ್ಸಸ್ಸು ಕೂಡ ತುಂಬ ಜಾಸ್ತಿ ಇರುತ್ತೆ, ಯಾಕಂದರೆ ಆಲ್ಕೋಹಾಲ್ ಸೇವನೆ ತುಂಬ ಜಾಸ್ತಿ ಆದಾಗ ನಾವು ಈ ಸ್ಟ್ರೋಕ್ಗಳನ್ನು ಕೂಡ ನೋಡಿದ್ದೀವಿ. ಸೊ ತುಂಬ ಜನಕ್ಕೆ ಈಗ ಕೆಲವಾರು ಅಂಡರ್ಲೈಯಿಂಗ್ ಡಿಸೀಸಸ್ ಇರುತ್ತೆ, ಕೋಮಾರ್ಬಿಡಿಟೀಸ್ ಇರುತ್ತೆ, ಈಗ ಟಿ ಬಿ ಇರತಕ್ಕಂಥದ್ದು ಇರ್ಬೋದು ಅಥವಾ ಸಿ ಒ ಪಿ ಡಿ ಇರ್ಬೋದು, ಅಸ್ತಮಾ ಇರ್ಬೋದು, ಸೊ ಇವೆಲ್ಲ ಕೂಡ ಉಲ್ಬಣ ಆಗುವಂಥ ಚಾನ್ಸಸ್ ಇರುತ್ತೆ. ಆಲ್ಕೋಹಾಲ್ ಸೇವನೆ ತುಂಬ ಜಾಸ್ತಿ ಆದಾಗ ಈ ಅಂಡರ್ಲೈಯಿಂಗ್ ಕೋಮಾರ್ಬಿಡಿಟೀಸ್ ಕೂಡ ತುಂಬ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಕೆಲವಾರು ಮಂದಿಗೆ ಈಗ ಅಲ್ಸರೇಟಿವ್ ಕೋಲೈಟಿಸ್ ಇರ್ಬೋದು, ಕ್ರಾನ್ಸ್ ಡಿಸೀಸ್, ಇವೆಲ್ಲ ನಮಗೆ ಹೊಟ್ಟೆಗೆ ಸಂಬಂಧಿಸಿದಂಥ ಡಿಸೀಸ್ಗಳು. ಸೊ ಇವು ಕೂಡ ಆಲ್ಕೋಹಾಲ್ ಸೇವನೆಯಿಂದ ತುಂಬ ಉಲ್ಬಣಗೊಳ್ಳುವಂಥ ಎಲ್ಲ ಚಾನ್ಸಸ್ಸು ಕೂಡ ಇರುತ್ತೆ.